ನಮಸ್ತೆ ವೀಕ್ಷಕರೇ ನಂದಿ ಫುಡ್ ಕಿಚನ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಆಲ್ಕೋವಾ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟಿನಿಂದ ಈ ಸ್ವೀಟ್ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಪೌಡ್ರ್ ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಫ್ರೈ ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಇದ್ದೀನಿ ಇವಾಗ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಮೈದಾ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ತುಂಬ ಹೊತ್ತು ಹುರ್ಕೋಬೇಕು ಸ್ವಲ್ಪ ಹೊತ್ತು ಮೈದಾ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹುರ್ಕೊಳ್ಳೋಕ್ಕೆ ಒಂದು ಇಪ್ಪತ್ತು ನಿಮಿಷದವರೆಗೂ ಹುರ್ಕೋಬೇಕಾಗುತ್ತೆ ತುಪ್ಪ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ತುಪ್ಪ ಬಿಡೋವರೆಗೂ ಹುರ್ಕೋಬೇಕು ಈ ಸ್ವೀಟ್ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಜಾಸ್ತಿನೇ ಬೇಕು ತುಂಬ ಚೆನ್ನಾಗಾಗುತ್ತೆ ಈ ಥರ ಹುರ್ಕೊಂಡು ಮಾಡೋದ್ರಿಂದ ನೋಡಿ ಇವಾಗ ಹಿಟ್ಟು ಸ್ವಲ್ಪ ಸ್ವಲ್ಪ ಸ್ಮೂತಾಗಿ ಬರ್ತಾ ಇದೆ ಅಲ್ವಾ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಇಟ್ಕೊತಾ ಇದೆ ಅಲ್ವ ಹಿಟ್ಟಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಹೊತ್ತು ಹುರ್ಕೋಬೇಕು ಇದನ್ನು ಹಿಟ್ಟನ್ನು ನೋಡಿ ನಾನಿಲ್ಲಿ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಬೇಗನೆ ತೋರಿಸಿದ್ದೀನಿ ನೀವು ಒಂದು ಇಪ್ಪತ್ತು ನಿಮಿಷದವರೆಗೂ ಆದರೂ ಹುಡ್ಕೊಳ್ಳೇಬೇಕಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಎಲ್ಲ ಬಿಟ್ಟಿದೆ ಅಲ್ವಾ ಈ ಥರ ಹುಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವೀಟು ನೋಡಿ ಇವಾಗ ಹುರ್ಕೊಂಡಾಯಿತು ಈ ಥರ ಬಂದಿದೆ ನೋಡಿ ತುಪ್ಪ ಎಲ್ಲ ಬಿಟ್ಟು ಇವಾಗ ಅದನ್ನು ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ ಒಂದೆರಡು ನಿಮಿಷದವರೆಗೂ ಅದನ್ನ ಹಾರಕ್ಕೆ ಬಿಡಬೇಕು ಹಂಗೆ ಸ್ವಲ್ಪ ಬಿಸಿ ಇರುತ್ತಲ್ವ ಅದು ಆರೋವರ್ಗು ಬಿಡಬೇಕು ಒಂದೆರಡು ನಿಮಿಷ ಆರಿಸಿದರೆ ಸಾಕು ನೋಡಿ ಇವಾಗ ಮೇಲೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ಇವಾಗ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊತಾ ಇದ್ದೀನಿ ನೋಡಿ ಇವಾಗ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದ ಸ್ವೀಟ್ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ ನಿಮಗೆ ಸ್ವೀಟ್ ಯಾವ ಥರ ಇಷ್ಟನೋ ಆ ಥರ ಹಾಕೊಳ್ಳಿ ನೋಡಿ ಇವಾಗ ಸಕ್ಕರೆ ಹಾಕಿ ಕಲಿಸ್ತಾ ಇದ್ದರೆ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ನೋಡಿ ಇವಾಗ ಗೋಡಂಬಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ಳಿ ಇದರಲ್ಲಿ ನಾನು ಗೋಡಂಬಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ನೀವು ಬೇರೆ ಯಾವ ಡ್ರೈ ಫ್ರೂಟ್ಸ್ ಹಾಕಿದರೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವೀಟ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವೀಟು ಅದಕ್ಕೆ ಒಂದು ಶೇಪ್ ಕೊಡಬೇಕಲ್ವಾ ಸ್ವೀಟಿಗೆ ನಾನಿಲ್ಲಿ ರೌಂಡ್ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೈಯಲ್ಲಿ ಇಟ್ಟು ತೊಗೊಂಡ್ಬಿಟ್ಟು ಅದನ್ನ ಈ ಥರ ರೌಂಡ್ಗೆ ಮಾಡಿಕೊಂಡು ಕೈಯಿಂದ ಹಿಂಗೆ ಅಂಗೈಯಿಂದ ತಟ್ಬಿಟ್ಟು ಈ ಥರ ರೌಂಡ್ ಶೇಪ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ ಥರ ಶೇಪ್ ಇಷ್ಟನೋ ಆ ಥರ ಮಾಡ್ಕೋಬೋದು ನೋಡಿ ಎಲ್ಲ ಸ್ವೀಟು ನಾನು ಒಂದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ಇಟ್ಟಲ್ಲಿ ನನಗೆ ಇಷ್ಟೊಂದು ಸ್ವೀಟ್ ಆಗಿದೆ ನೋಡಿ ಇವಾಗ ಗೋಡಂಬಿನ ಕಟ್ ಮಾಡಿ ಮೇಲೆ ಡೆಕೋರೇಷನ್ಗೆ ಇಟ್ಕೊತಾ ಇದ್ದೀನಿ ನಾನು ನೋಡಿ ಸ್ವೀಟ್ ರೆಡಿ ಆಯಿತು ಈ ಥರ ಸ್ವೀಟು ನಿಮಗೆ ಆದರೆ ನೀವು ಈ ರೆಸಿಪಿನ ಮನೇಲಿ ಮಾಡ್ಕೊಳ್ಳಿ ಥ್ಯಾಂಕ್ ಯು